ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಕಾಂಗ್ರೆಸ್ ಗಂಭೀರವಾದ ಆರೋಪವನ್ನ ಮಾಡಿದೆ ಅಕ್ರಮ ಗಣಿಗಾರಿಕೆ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು ಕೆಪಿಸಿಸಿ ಯಲ್ಲಿ ವಿಧಾನ ಪರಿಷತ್ ಸದಸ್ಯ ಉಗ್ರಪ್ಪ ಎಚ್ಎಂ ರೇವಣ್ಣ ಆರೋಪವನ್ನ ಮಾಡುತ್ತಿದ್ದಾರೆ ಯಡಿಯೂರಪ್ಪ ಆದಾಯ ತೆರಿಗೆ ಪಾವತಿಸುವ ಸಂಬಂಧ ತಪ್ಪು ಮಾಹಿತಿ ನೀಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಭದ್ರಾ ಮೇಲ್ದಂಡೆ ಯೋಜನೆಯ ಗುತ್ತಿಗೆ ನೀಡಿಕೆಯಲ್ಲೂ ಕೂಡ ಲಾಭವನ್ನ ಪಡೆದಿದ್ದಾರೆ ಯಡಿಯೂರಪ್ಪ ಅವರು 4 ಕೋಟಿ ಹಣವನ್ನ ಆರ್ಎನ್ಎಸ್ ಕಂಪನಿಯಿಂದ ಪಡೆದಿದ್ದಾರೆ ಎಲ್ಲೆಲ್ಲಿಂದ ಎಷ್ಟೆಷ್ಟು ಹಣವನ್ನ ಪಡೆದಿದ್ದಾರೆ ಅನ್ನುವಂತಹ ಪಟ್ಟಿಯನ್ನ ಈಗ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ ಆದರೆ ಆ ಹಣವನ್ನ ಆದಾಯ ತೆರಿಗೆ ಪಾವತಿಯಲ್ಲಿ ಯಡಿಯೂರಪ್ಪ ತೋರಿಸಿಲ್ಲ ಅಂತಲೂ ಕೂಡ ಸ್ಪಷ್ಟಪಡಿಸಿದ್ದಾರೆ ಏನು आरएनएस इंफ्रास्ट्रक्चर यडियूरप्प कोटियन्न तेगेकोंडिद्दारे सीएम आगिद्द वेळे यडियूरप्प भद्रा मेलदंडे योजनेगागि ई हणवन्न लंचवागि पडेदिद्दारे 2009 ಮತ್ತು 10 ರಲ್ಲಿ 1 ಕೋಟಿ ರೂಪಾಯಿಯನ್ನ ತೆಗೆದುಕೊಂಡಿದ್ದಾರೆ 2010 ಮತ್ತು 11 ರಲ್ಲಿ 1 ಕೋಟಿ ರೂಪಾಯಿಯನ್ನ ಪಡೆದಿದ್ದಾರೆ 2011 12 ರಲ್ಲಿ 2 ಕೋಟಿ ತೆಗೆದುಕೊಂಡಿದ್ದಾರೆ ಇದು ಐಟಿ ಇಲಾಖೆಯ ದಾಖಲೆ ತೋರಿಸುತ್ತೆ ದಾಖಲೆಯನ್ನ ಬಿಡುಗಡೆಗೊಳಿಸಿ ಬಿಎಸ್ ಉಗ್ರಪ್ಪ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಳೆಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಕಮಿಷನ್ ಸರ್ಕಾರ 10% ಸರ್ಕಾರ ಅನ್ನುವಂತದನ್ನೆಲ್ಲ ಜರ್ದಿದ್ದಾರೆ ನೋಡಿ ನಾನು 3 ದಾಖಲಾತಿಗಳನ್ನ ರಿಲೀಸ್ ಮಾಡಿದ್ದೇನೆ ಒಂದು 2009 2010 ರ ಮಾನ್ಯ ಯಡಿಯೂರಪ್ಪನವರು ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡಿರತಕ್ಕಂತ ಹಿನ್ನೆಲೆಯಲ್ಲಿ ಏನೆಲ್ಲ ಲೋಪಗಳಿದ್ದಾವೆ ಅನ್ನುವಂತದರ ಹಿನ್ನೆಲೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿನ ಎಸಿಐಟಿ ಸರ್ಕಲ್ 131 ಬೆಂಗಳೂರು ಇವರುಗಳು 2009 10 ರಲ್ಲಿ ಮಾಡಿರತ ಸಂಬಂಧಪಟ್ಟ ಹಾಗೆ ಮಾಡಿರತಕ್ಕಂತ ಒಂದು ಆದೇಶ ಇನ್ನೊಂದು 2010 ಮತ್ತು 11 ರಲ್ಲಿ ಮಾಡಿರತಕ್ಕ ಸಂಬಂಧಪಟ್ಟ ಹಾಗೆ ಮಾಡಿರತಕ್ಕಂತ ಇನ್ನೊಂದು ಆದೇಶ 2000